ಪ್ರವೀಣ್ ನೆಟ್ಟಾರು ಪತ್ನಿ ಕಾರ್ಯಮುಕ್ತ ಇದು ದ್ವೇಷದ ರಾಜಕಾರಣ ಅಂತ ಬಿಜೆಪಿ ಇದೆ ಇದಕ್ಕೆ ಸಿದ್ದರಾಮಯ್ಯ ಕೊಟ್ಟಂತಹ ನೆಟ್ಟಾರು ಪತ್ನಿಯ ಸರ್ಕಾರಿ ಉದ್ಯೋಗಕ್ಕೆ ಕತ್ತರಿ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಪಡೆ ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆ ಅಥವಾ ಒಪ್ಪಂದದ ಅಡಿಯಲ್ಲಿ ನಿಯುಕ್ತಿಗೊಂಡಿದ್ದ ಅಧಿಕಾರಿಗಳು ಸಿಗ್ಬಂದಿಯನ್ನ ಕಾರ್ಯಮುಕ್ತಗೊಳಿಸಿ ಮೇ ಹದಿನಾರನೇ ತಾರೀಕು ಸರ್ಕಾರದ ಆಡಳಿತ ಸಿಬ್ಬಂದಿ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಆದೇಶವನ್ನು ಹೊರಡಿಸಿದ್ರು ಅದರ ಅನ್ವಯ ದಕ್ಷಿಣ ಕನ್ನಡ ಡಿಸಿ ಕಚೇರಿಯಲ್ಲಿ ಗ್ರೂಪ್ ಸಿ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಪ್ರವೀಣ್ ನೆಟ್ಟಾರು ಪತ್ನಿ ನೂತನ್ ಕುಮಾರಿ ಕೆಲಸ ಕಳ್ಕೊಂಡಿದ್ದಾರೆ ಪ್ರವೀಣ್ ನೆಟ್ಟಾರು ಪತ್ನಿಗೆ ಅನುಕಂಪದ ಆಧಾರದ ಮೇಲೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಗುತ್ತಿಗೆ ಕೆಲಸವನ್ನು ನೀಡಿದರು ಇದಕ್ಕೆ ಸಂಬಂಧಪಟ್ಟಂತ ಆದೇಶದ ಪತ್ರದಲ್ಲೇ ಮುಖ್ಯಮಂತ್ರಿಯವರ ಪದಾಧಿಕಾರದವರೆಗೂ ಅಥವಾ ಮುಂದಿನ ಆದೇಶದವರೆಗೂ ಈ ನೇಮಕ ಇರುತ್ತೆ ಅಂತ ಹೇಳಲಾಗಿತ್ತು ಆದರೆ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ರಾಜಕೀಯವನ್ನ ಶುರು ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವೇ ಸಾಕಿ ಬೆಳೆಸಿದ ಪಿಎಫ್ಐ ಎಂಬ ಭಯೋತ್ಪಾದಕ ಸಂಘಟನೆಯ ಕೋಮು ದ್ವೇಷಕ್ಕೆ ಪ್ರವೀಣ್ ನೆಟ್ಟಾರು ಬಲಿಯಾದ ಅವರ ಪತ್ನಿಗೆ ಅನುಕಂಪದ ಆಧಾರದಲ್ಲಿ ಬಿಜೆಪಿ ಸರ್ಕಾರ ಮಂಗಳೂರು ಡಿಸಿ ಕಚೇರಿಯಲ್ಲಿ ಉದ್ಯೋಗವನ್ನು ಕಲ್ಪಿಸಿತ್ತು ಈಗ ಆಡಳಿತಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ತನ್ನ ದ್ವೇಷ ರಾಜಕೀಯವನ್ನು ಮುಂದುವರೆಸಿದೆ ಇದು ಖಂಡನೀಯ ಈ ಕೂಡಲೇ ವಜಾ ಆದೇಶವನ್ನು ಹಿಂಪಡಿಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಪಿಎಫ್ಐ ಕೈಗೊಂಬೆಯಂತೆ ಸಿದ್ದರಾಮಯ್ಯ ಸರ್ಕಾರ ಕುಣಿತಾ ಇರುವುದು ದುರಂತ ಅಂತ ಬಿಜೆಪಿ ಟ್ವೀಟಿಸಿದೆ ವಿಧವೆ ಎನ್ನುವ ದೃಷ್ಟಿಯಿಂದ ಮಹಿಳೆಗೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಉದ್ಯೋಗವನ್ನು ಈಗ ಅವರು ರಿಜೆಕ್ಟ್ ಮಾಡಿದ್ದಾರೆ ಈಗಿನ ಸರ್ಕಾರ ಅದು ನನ್ನ ಮಟ್ಟಿಗೆ ಅದು ತುಂಬಾ ಒಳ್ಳೆಯ ಕೆಲಸ ಅಲ್ಲ ಈಗಿನ ಸರ್ಕಾರ ಮಾಡಿದ್ದು ಅದನ್ನು ಅದನ್ನು ನಾನು ಖಂಡಿಸ್ತೇನೆ ಮತ್ತೆ ಅವರು ಮುಂದೆ ಅವರನ್ನು ಮುಂದಿನ ಯೋಜನೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು ಅಂತ ನಾನು ಈ ಮೂಲಕ ತಿಳಿಸ್ತೇನೆ ಕಾಂಗ್ರೆಸ್ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅವರ ಉದ್ಯೋಗದಿಂದ ತೆಗೆಯುವಂತ ಕೆಲಸ ಆಗಿದೆ